ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಅತಿ ಹೆಚ್ಚು ಆನೆ ಇರುವ ಪ್ರದೇಶವಾಗಿದೆ. ಆನೆಗಳ ನಾಡು ನಮ್ಮ ಚಾಮರಾಜನಗರದಲ್ಲಿ ಅತಿ ಹೆಚ್ಚು ಆನೆಗಳಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯ ಮೊದಲ ಸ್ಥಾನ ಪಡೆದುಕೊಂಡಿರುವುದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 6,395 ಆನೆಗಳಿವೆ. ಇದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅಭೂತಪೂರ್ವವಾಗಿ ಒಟ್ಟು 2,677 ಆನೆಗಳಿವೆ ಎಂದು 2023 ನಡೆದ ಆನೆಗಣತಿ ವರದಿ ಬಿಡುಗಡೆಯಾಗಿದೆ ಎಂದು ಬಂಡೀಪುರ ಮುಖ್ಯ ಸಂರಕ್ಷಣಾಧಿಕಾರಿ ರಮೇಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸುತ್ತಾ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 1,116 ಆನೆಗಳು, ಮಲೆಮಾದೇಶ್ವರ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ 706 ಆನೆಗಳು, BRT ಅರಣ್ಯ ಪ್ರದೇಶದಲ್ಲಿ 619 ಆನೆಗಳು, ಕಾವೇರಿ ವನ್ಯಧಾಮದಲ್ಲಿ 236 ಆನೆಗಳಿವೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಬಿಡುಗಡೆ ಮಾಡಿರುವ ಆನೆಗಣತಿ ವರದಿಯಲ್ಲಿ ಬಹಿರಂಗಪಡಿಸಲಾಗಿದೆ ಎಂದು ಅವರು ಹೇಳಿದರು. ಬಂಡೀಪುರ ಹುಲಿ ಸಂರಕ್ಷ ಪ್ರದೇಶ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿ ಇರತಕ್ಕಂಥ ಪ್ರದೇಶ, ಅತಿ ಹೆಚ್ಚಿಗೆ ಚಿರತೆ ಇರತಕ್ಕಂಥ ಪ್ರದೇಶ. ಇಂಥ ಬಂಡೀಪುರಗೆ ಮತ್ತೊಂದು ವಿಶೇಷತೆ ಏನೆಂದರೆ ಬಂಡೀಪುರಲ್ಲೇ ಅತಿ ಹೆಚ್ಚು ಆನೆ ಇರತಕ್ಕಂಥ ಪ್ರದೇಶ ಅಂತ ಡಿಕ್ಲೇರ್ ಆಗಿದೆ. ಹೌದು, ಈ ವರ್ಷ 2023 ಏಪ್ರಿಲ್ ಮೇಲೆ ಮಾಡಿದಂಥ ನಾವು ಆನೆಗಣತಿ ರಿಪೋರ್ಟು ನಿನ್ನೆ ಬಿಡುಗಡೆ ಆಗಿದೆ. ಕರ್ನಾಟಕ ಅರಣ್ಯ ಇಲಾಖೆಯ ಅರಣ್ಯ ಸಚಿವರು ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರವರು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ 6,395 ಆನೆಗಳಿದೆ. ದೇಶದಲ್ಲೇ ಅತಿ ಹೆಚ್ಚು ಆನೆ ಇರತಕ್ಕಂಥ ಒಂದು ಪ್ರದೇಶ ವಿತಿನ್ ಕರ್ನಾಟಕ ಒಳಗಡೆ ಬಂಡೀಪುರಲ್ಲೇ ಅತಿ ಹೆಚ್ಚು ಆನೆಗಳಿದೆ ಅಂತೆ. 943 1,279 ಆನೆಗಳು ಅಂದ ಸರಾಸರಿಯಾಗಿ 1,116 ಆನೆಗಳಿದೆ ಅಂತ ಈ ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಬಂಡೀಪುರೇ ಅತಿ ಹೆಚ್ಚು ಆನೆ ಇರುವತಕ್ಕ ಪ್ರದೇಶ ಆಗಿ ಡಿಕ್ಲೇರ್ ಆಗಿದೆ. ಇದು ನಮಗೆಲ್ಲ ಭಾರಿ ಹೆಮ್ಮೆ. ಇದಕ್ಕೆ ಭಾಳ ಮುಖ್ಯ ಅಂತ ಕಾರಣ ಅಂತ ನಮ್ಮ ಮುಂಜೂಣಿ ಸಿಬ್ಬಂದಿಗಳು, ವಾಚರ್ಗಳು, ಗಾರ್ಡ್ಗಳು, ಡೆಪ್ಯೂಟಿ ಆರ್ಎಫ್ಗಳು, ರೇಂಜರ್ಗಳು ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಅಧಿಕಾರಿಗಳು ಎಲ್ಲರೂ ಇದಕ್ಕೆ ಭಾಳ ಮುಖ್ಯ ಕಾರಣ. ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ಕನ್ಸರ್ವ್ ಮಾಡೋದಕ್ಕೆ ಈಗ ಬಂದೀಪುರಲ್ಲಿ ಅತಿ ಹೆಚ್ಚು ಆನೆ ಇದೆ ಅಂತ ಒಂದು ವಿಶೇಷ ನಮಗೆ ಕೇಳಿ ಬಂದಿದೆ. ಈ ತಿಂಗಳು August 12 ವಿಶ್ವ ಆನೆ ದಿನಾಚರಣೆ ನಾವು ಎಲ್ಲ ದೇಶ ವಿದೇಶದಲ್ಲಿ ಆಚರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮ್ಮದು ಬಂಡೀಪುರಲ್ಲಿ ಅತಿ ಹೆಚ್ಚು ಆನೆ ಇದೆ ಅಂತ ಹೇಳು ಕೇಳಿಪಟ್ಟು ನಮಗೆಲ್ಲ ಭಾರಿ ಖುಷಿಯಾಗಿದೆ. ಇದೇ ವಿಶ್ವ ಆನೆ ದಿನಾಚರಣೆಯಲ್ಲಿ ಇನ್ನೊಂದು ಮತ್ತೊಂದು ವಿಶೇಷತೆ ಏನೆಂದರೆ ನಮ್ಮ ಬಂಡೀಪುರದ ಪಶುವೈದ್ಯವರು ಶ್ರೀ ಮಿರ್ಜಾ ವಾಜಿಮ್ ಅವರಿಗೆ ಗಜಗೌರವ ಅವಾರ್ಡ್ ಸಿಕ್ಕಿದೆ. ಆ ಅವಾರ್ಡನ್ನು ಪಡ್ಕೊಳ್ಳೋಕ್ಕೆ ಅವರು 12 August ನಮ್ಮ ಒರಿಸ್ಸಾ ಹೋಗ್ತಾ ಇದ್ದಾರೆ. ಒರಿಸ್ಸಾ ಭುವನೇಶ್ವರಲ್ಲಿ ನಡಕತಕ್ಕ ವಿಶ್ವ ಆನೆ ದಿನಾಚರಣೆ ಇದರಲ್ಲಿ ಅವ್ರಿಗೆ ಅವಾರ್ಡ್ ಸಿಗುತ್ತೆ. ಈ ತರಿ ನಮ್ಮ ಬಂಡೀಪುರ ಈಗ ಒಂದೊಂದರಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಂಡು ಭಾಳ ಈಗ ಒಂದು ವಿಶೇಷತೆ ಆಗ್ತಾ ಹೋಗ್ತದೆ. ಸೊ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿ 563, ರಾಜ್ಯದಲ್ಲೇ ಅದು ಅತಿ ಹೆಚ್ಚು ಚಿರತೆ 200 ಚಿರತೆ, ರಾಜ್ಯದಲ್ಲೇ ಅತಿ ಹೆಚ್ಚು ಆನೆ 1,116 ಆನೆ, ಮತ್ತು ದೇಶದಲ್ಲೇ ಸೆಕೆಂಡ್ ಬೆಸ್ಟ್ ಮ್ಯಾನೇಜರ್ ಟೈಗರ್ಸ್ ಬಂದದ್ದು. ಇದೆಲ್ಲ ನೋಡೋಕ್ಕೆ ನಮಗೆಲ್ಲ ಭಾಳ ಖುಷಿ. ಹಾಗಾಗಿ ನಾನು ಎಲ್ಲ ನಮ್ಮ ಮುಂಜೂಣಿ ಸಿಬ್ಬಂದಿಗಳಿಗೂ ಒಂದು ಶುಭ ಹೇರಿ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಇದೇ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಡಿ ಇನ್ನೂ ಮುಂದೆ ಬರ್ತೀವಿ ಅಂತ ಹೇಳಿ ಎಲ್ರಿಗೂ ವಿಶ್ವ ಆನೆ ದಿನಾಚರಣೆ ಶುಭ ಕೋರಿ ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.